ಕುಮಾರಸ್ವಾಮಿಯವರು ಇವತ್ತು ಹೇಳಿದರೆ ನವೀನ್ ಸರ್ಕಾರನ ಬೀಳಿಸಬೇಕಾಗಿಲ್ಲ, ಅದೇ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಅಂತ ಹೇಳಿದರು. ಅವರು ಮೊದಲು ಇವತ್ತಿಂದ ಹೇಳ್ತಾ ಇದಾರ, ಅವ್ರಿಗೆ ಆಸೆ ಜಾಸ್ತಿ, ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹಂಗೆ ಹೇಳ್ತಾ ಇರ್ತಾರೆ. ಅಷ್ಟೊಂದು ತಗ ತಗೊಳ್ಳೋದು ಬೇಡ. ಕುಮಾರಸ್ವಾಮಿಯವರು 5 ವರ್ಷ ಸರ್ಕಾರ ಇರ್ತದೆ, ಇನ್ನೈದು ವರ್ಷಕ್ಕೂ ನಮ್ಮ ಸರ್ಕಾರನೇ ಬರ್ತದೆ. ಈಗ ಮೊದಲನೇ ಗೇಟ್ ಪಾಸ್ ಕೊಟ್ಟಿದ್ದೀರಾ ಯೋಗೀಶ್ವರ ಅವ್ರಿಗೆ, ನೆಕ್ಸ್ಟ್ ಇನ್ನು ಯಾರ್ಯಾರು ಗೇಟ್ ಪಾಸ್ ಕೊಡ್ತಿರೋ ಬಿ ಜೆ ಪಿಯಿಂದ ಗೊತ್ತಿಲ್ಲ. ಎಲ್ಲ ಒಕ್ಕಲಿಗರು ಬಿ ಜೆ ಪಿಯಿಂದ ನಿರ್ಗಮನ ಆಗಬೇಕಾಯ್ತದೆ, ಇವೆಲ್ಲ ನಡೀತದೆ, ಮುಂದೆ ನೋಡೋಣ. ಎಲ್ಲ ಹೋಗ್ತಾರೆ, ನಾವು ಒಬ್ಬೊಬ್ಬರು ಕಳಿಸ್ತಾರೆ. ಇವರೇ ಕುಮಾರಣ್ಣ ಅವ್ರು ಹೋದ್ಮೇಲೆ ಈಗ ಅವ್ರಿಗೆ ಮೋದಿ ತಾವು ಒಂಟು ಅನ್ನಲ್ವಾ, ಇವ್ರ ವಿರುದ್ಧವಾಗಿರೋ ಒಕ್ಕಲಿಗರು ಒಬ್ರು ಇರೋಕ್ಕಾಗ್ತದೆ ಅಲ್ಲಿನ. ಅಂದರೆ ಕುಮಾರಸ್ವಾಮಿ ಅವ್ರು ಯಾವ ಪಕ್ಷಕ್ಕೆ ಹೋದರೂ ಒಕ್ಕಲಿಗರೆಲ್ಲ ಟಾರ್ಗೆಟ್ ಒಕ್ಕಲಿಗರು. ಹೌದು, ಖಂಡಿತ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಏಕಚಕ್ರಮಾಧಿಪತ್ಯ ಇಲ್ಲಿ ಒಬ್ಬ ನಾನೊಬ್ಬನೇ ಇರಬೇಕು, ಬೇರೆ ಇನ್ಯಾರು ಇರಬಾರ್ದು ಒಕ್ಕಲಿಗರು ಅಂತ. ಪಾಪ ನಮ್ಮವು ಹಂಗೇವೆ, ಅವ ಈ ಕೆಲಸ ಮಾಡದೇ ಇದ್ರು ನಮ್ಮ ಅಣ್ಣ ಅಂತವೆ, ಕೆಲಸ ಮಾಡಿಕೊಡದೆ ಊರಲ್ಲಿ ಬರದೇ ಹೋದ್ರು ಮದುವೆ ಬರದೇ ಇರೋ ನಮ್ಮ ಅಣ್ಣ ಅಂತವೆ, ಕಾಟಸುಖ ಕೇಳಿದವರು ನಮ್ಮ ಅಣ್ಣ ಅಂತವೆ. ನಮ್ಮವು ಹಂಗೇವೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ದೂರ ಅಂತ ಅಷ್ಟೇ, ನಾವೆಲ್ಲ ಒಕ್ಕಲಿಗರಾಗಿ ಹುಟ್ಟಿದ್ದೀವಲ್ಲ, ಇದು ನಮ್ಮ ದೂರ ಅಂತ ಅಷ್ಟೇ. ಅಂಧಾಭಿಮಾನ ಸರ್. ಕುಮಾರಸ್ವಾಮಿ ಅವರು ಇವತ್ತು ಹೇಳಿದರೆ ನವೀನ್ ಸರ್ಕಾರನ ಬೀಳಿಸಬೇಕಾಗಿಲ್ಲ, ಅದೇ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಅಂತ ಹೇಳಿದರು. ಅವರು ಮೊದಲು ಇವತ್ತಿಂದ ಹೇಳ್ತಾ ಇದಾರ, ಅವ್ರಿಗೆ ಆಸೆ ಜಾಸ್ತಿ, ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹಂಗೆ ಹೇಳ್ತಾ ಇರ್ತಾರೆ. ಅಷ್ಟೊಂದು ತಗ ತಗೊಳ್ಳೋದು ಬೇಡ. ಕುಮಾರಸ್ವಾಮಿಯವರು 5 ವರ್ಷ ಸರ್ಕಾರ ಇರ್ತದೆ, ಇನ್ನೈದು ವರ್ಷಕ್ಕೂ ನಮ್ಮ ಸರ್ಕಾರನೇ ಬರ್ತದೆ. ಈಗ ಮೊದಲನೇ ಗೇಟ್ ಪಾಸ್ ಕೊಟ್ಟಿದ್ದೀರಾ ಯೋಗೀಶ್ವರ ಅವ್ರಿಗೆ, ನೆಕ್ಸ್ಟ್ ಇನ್ನು ಯಾರ್ಯಾರು ಗೇಟ್ ಪಾಸ್ ಕೊಡ್ತಿರೋ ಬಿ ಜೆ ಪಿಯಿಂದ ಗೊತ್ತಿಲ್ಲ. ಎಲ್ಲ ಒಕ್ಕಲಿಗರು ಬಿ ಜೆ ಪಿಯಿಂದ ನಿರ್ಗಮನ ಆಗಬೇಕಾಯ್ತದೆ, ಇವೆಲ್ಲ ನಡೀತದೆ, ಮುಂದೆ ನೋಡೋಣ. ಎಲ್ಲ ಹೋಗ್ತಾರೆ, ನಾವು ಒಬ್ಬೊಬ್ಬರು ಕಳಿಸ್ತಾರೆ. ಇವರೇ ಕುಮಾರಣ್ಣ ಅವ್ರು ಹೋದ್ಮೇಲೆ ಈಗ ಅವ್ರಿಗೆ ಮೋದಿ ತಾವು ಒಂಟು ಅನ್ನಲ್ವಾ, ಇವ್ರ ವಿರುದ್ಧವಾಗಿರೋ ಒಕ್ಕಲಿಗರು ಒಬ್ರು ಇರೋಕ್ಕಾಗ್ತದೆ ಅಲ್ಲಿನ. ಅಂದರೆ ಕುಮಾರಸ್ವಾಮಿ ಅವರು ಯಾವ ಪಕ್ಷಕ್ಕೆ ಹೋದರೂ ಒಕ್ಕಲಿಗರೆಲ್ಲ ಟಾರ್ಗೆಟ್ ಒಕ್ಕಲಿಗರು. ಹೌದು, ಖಂಡಿತ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಏಕಚಕ್ರಮಾಧಿಪತ್ಯ ಇಲ್ಲಿ ಒಬ್ಬ ನಾನೊಬ್ಬನೇ ಇರಬೇಕು, ಬೇರೆ ಇನ್ಯಾರು ಇರಬಾರ್ದು ಒಕ್ಕಲಿಗರು ಅಂತ. ಪಾಪ ನಮ್ಮವು ಹಂಗೇವೆ, ಅವ ಈ ಕೆಲಸ ಮಾಡದೇ ಇದ್ರು ನಮ್ಮ ಅಣ್ಣ ಅಂತವೆ, ಕೆಲಸ ಮಾಡಿಕೊಡದೆ ಊರಲ್ಲಿ ಬರದೇ ಹೋದ್ರು ಮದುವೆ ಬರದೇ ಇರೋ ನಮ್ಮ ಅಣ್ಣ ಅಂತವೆ, ಕಾಟಸುಖ ಕೇಳಿದವರು ನಮ್ಮ ಅಣ್ಣ ಅಂತವೆ. ನಮ್ಮವು ಹಂಗೇವೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ದೂರ ಅಂತ ಅಷ್ಟೇ, ನಾವೆಲ್ಲ ಒಕ್ಕಲಿಗರಾಗಿ ಹುಟ್ಟಿದ್ದೀವಲ್ಲ, ಇದು ನಮ್ಮ ದೂರ ಅಂತ ಅಷ್ಟೇ. ಅಂಧಾಭಿಮಾನ ಸರ್. ಕುಮಾರಸ್ವಾಮಿ ಅವರು ಇವತ್ತು ಹೇಳಿದರೆ ನವೀನ್ ಸರ್ಕಾರನ ಬೀಳಿಸಬೇಕಾಗಿಲ್ಲ, ಅದೇ ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ ಅಂತ ಹೇಳಿದರು. ಅವರು ಮೊದಲು ಇವತ್ತಿಂದ ಹೇಳ್ತಾ ಇದಾರ, ಅವ್ರಿಗೆ ಆಸೆ ಜಾಸ್ತಿ, ನಾನೇ ಮುಖ್ಯಮಂತ್ರಿ ನಾನೇ ಮುಖ್ಯಮಂತ್ರಿ ಅಂತ ಹಂಗೆ ಹೇಳ್ತಾ ಇರ್ತಾರೆ. ಅಷ್ಟೊಂದು ತಗ ತಗೊಳ್ಳೋದು ಬೇಡ. ಕುಮಾರಸ್ವಾಮಿಯವರು 5 ವರ್ಷ ಸರ್ಕಾರ ಇರ್ತದೆ, ಇನ್ನೈದು ವರ್ಷಕ್ಕೂ ನಮ್ಮ ಸರ್ಕಾರನೇ ಬರ್ತದೆ. ಈಗ ಮೊದಲನೇ ಗೇಟ್ ಪಾಸ್ ಕೊಟ್ಟಿದ್ದೀರಾ ಯೋಗೀಶ್ವರ ಅವ್ರಿಗೆ, ನೆಕ್ಸ್ಟ್ ಇನ್ನು ಯಾರ್ಯಾರು ಗೇಟ್ ಪಾಸ್ ಕೊಡ್ತಿರೋ ಬಿ ಜೆ ಪಿಯಿಂದ ಗೊತ್ತಿಲ್ಲ. ಎಲ್ಲ ಒಕ್ಕಲಿಗರು ಬಿ ಜೆ ಪಿಯಿಂದ ನಿರ್ಗಮನ ಆಗಬೇಕಾಯ್ತದೆ, ಇವೆಲ್ಲ ನಡೀತದೆ, ಮುಂದೆ ನೋಡೋಣ. ಎಲ್ಲ ಹೋಗ್ತಾರೆ, ನಾವು ಒಬ್ಬೊಬ್ಬರು ಕಳಿಸ್ತಾರೆ. ಇವರೇ ಕುಮಾರಣ್ಣ ಅವ್ರು ಹೋದ್ಮೇಲೆ ಈಗ ಅವ್ರಿಗೆ ಮೋದಿ ತಾವು ಒಂಟು ಅನ್ನಲ್ವಾ, ಇವ್ರ ವಿರುದ್ಧವಾಗಿರೋ ಒಕ್ಕಲಿಗರು ಒಬ್ರು ಇರೋಕ್ಕಾಗ್ತದೆ ಅಲ್ಲಿನ. ಅಂದರೆ ಕುಮಾರಸ್ವಾಮಿ ಅವರು ಯಾವ ಪಕ್ಷಕ್ಕೆ ಹೋದರೂ ಒಕ್ಕಲಿಗರೆಲ್ಲ ಟಾರ್ಗೆಟ್ ಒಕ್ಕಲಿಗರು. ಹೌದು, ಖಂಡಿತ. ಯಾವ ಕಾರಣಕ್ಕೆ? ಯಾವ ಕಾರಣಕ್ಕೆ ಏಕಚಕ್ರಮಾಧಿಪತ್ಯ ಇಲ್ಲಿ ಒಬ್ಬ ನಾನೊಬ್ಬನೇ ಇರಬೇಕು, ಬೇರೆ ಇನ್ಯಾರು ಇರಬಾರ್ದು ಒಕ್ಕಲಿಗರು ಅಂತ. ಪಾಪ ನಮ್ಮವು ಹಂಗೇವೆ, ಅವ ಈ ಕೆಲಸ ಮಾಡದೇ ಇದ್ರು ನಮ್ಮ ಅಣ್ಣ ಅಂತವೆ, ಕೆಲಸ ಮಾಡಿಕೊಡದೆ ಊರಲ್ಲಿ ಬರದೇ ಹೋದ್ರು ಮದುವೆ ಬರದೇ ಇರೋ ನಮ್ಮ ಅಣ್ಣ ಅಂತವೆ, ಕಾಟಸುಖ ಕೇಳಿದವರು ನಮ್ಮ ಅಣ್ಣ ಅಂತವೆ. ನಮ್ಮವು ಹಂಗೇವೆ, ಏನು ಮಾಡೋಕ್ಕಾಗೋದಿಲ್ಲ. ನಮ್ಮ ದೂರ ಅಂತ ಅಷ್ಟೇ, ನಾವೆಲ್ಲ ಒಕ್ಕಲಿಗರಾಗಿ ಹುಟ್ಟಿದ್ದೀವಲ್ಲ, ಇದು ನಮ್ಮ ದೂರ ಅಂತ ಅಷ್ಟೇ. ಅಂಧಾಭಿಮಾನ. ಓಕೆ.